ದಿಸ್ ಇಸ್ ವಾಟ್ ಇಟ್ ಟೇಕ್ಸ್. ನಾನು ಈ ಒಂದು ಚಾಲೆಂಜ್ ವೀಡಿಯೋಸ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂತ ನಿಮಗೆ ಅನೌನ್ಸ್ ಮಾಡಿದ್ದೆ. ನೋ ಮ್ಯಾಟರ್ ವಾಟ್ ಐ ಪೋಸ್ಟ್ ಡೈಲಿ ಒನ್ ವೀಡಿಯೋ ಫಾರ್ ನೆಕ್ಸ್ಟ್ 100 ಡೇಸ್ ಅಂತ ಹೇಳಿದ್ದೆ. ಸೊ ದಿಸ್ ಇಸ್ ಡೇ 3 ಅಲ್ಲ 4 ಅಂದ್ಕೊತೀನಿ. ಸೊ ಡೇ 4 ಆಫ್ 100 ಡೇಸ್ ಪೋಸ್ಟಿಂಗ್ ಚಾಲೆಂಜ್. ಬಟ್ ದಿಸ್ ಇಸ್ ವಾಟ್ ಇಟ್ ಟೇಕ್ಸ್ ಡೇ ಆ್ಯಂಡ್ ನೈಟ್. ಈಗ ಟೈಮ್ ಎಷ್ಟು ಅಂತ ನೋಡಿದ್ರೆ ಕರೆಕ್ಟಾಗಿ ನಾನು ನಿಮ್ಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ಇಟ್ಸ್ 11:34 ಆಗ್ತಿದೆ. ಓಕೆ, 11:34 ಇದನ್ನು ನಾನು ಉಲ್ಟಾ ಮಾಡಿ ತೋರಿಸ್ತಿದ್ದೀನಿ. ಸೊ 11:34ಗೆ ಐ ಕಂಪ್ಲೀಟೆಡ್ ಮೈ ಲಾಸ್ಟ್ ವರ್ಕೌಟ್ ಸೆಷನ್ ವಿತ್ ಮೈ ಕ್ಲೈಂಟ್. ಸೊ ಈಗ ಜಸ್ಟ್ ನಾನು ಕಂಪ್ಲೀಟ್ ಮಾಡಿದೆ. ಆ್ಯಂಡ್ ನಾವು ನಾನು ಸ್ಕೆಡ್ಯೂಲ್ ಹೇಳ್ತೀನಿ, ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಇನ್ನೊಂದು 30 ಮಿನಿಟ್ಸ್ ನಾನೆಲ್ಲ ಚೆಕ್ಇನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು, ಆ್ಯಂಡ್ ನನಗೆ ಬೆಳಿಗ್ಗೆ 4 o'clock ಫಸ್ಟ್ ಕ್ಲೈಂಟ್ ಇದ್ದಾರೆ. ಆಮೇಲೆ ಸ್ವಲ್ಪ ವರ್ಕ್ ಎಲ್ಲ ಇದೆ. 5 o'clock ಒಂದು ಕ್ಲೈಂಟ್ ಇದ್ದಾರೆ. ಆ್ಯಂಡ್ ದೆನ್ ಐ ಡೂ ಮೈ ವರ್ಕೌಟ್ ಆ್ಯಂಡ್ ಐ ಗೆಟ್ ಬ್ಯಾಕ್ ಮನೆಗೆ ಏನು ಬೇಕೋ ಅದು ತೊಗೊಂಬಂದ್ಬಿಟ್ಟು. ಸೊ 8 o'clock ಇನ್ನೂ ಒಂದು ಕ್ಲೈಂಟ್ ಇದೆ. ಸೊ ಈ ಥರ ಎಸ್ ಐ ಡೋಂಟ್ ಅಡ್ವೈಸ್ ದಿಸ್. ನಾನೀಗ ಒಂದು 3 to 4 hours ನಿದ್ದೆ ಮಾಡ್ಬೋದು ಮ್ಯಾಕ್ಸ್ ಇವತ್ತು. ಬಟ್ ದಿಸ್ ಇಸ್ ವಾಟ್ ಇಟ್ ಟೇಕ್ಸ್ ವೆನ್ ಯು ನೀಡ್ ಟು ಗ್ರೋ. ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಬೇಕಾಗತ್ತೆ. ಸೊ ರೆಸ್ಟು ಅಷ್ಟು ಆ್ಯಕ್ಚುಲಿ ಐ ಡೋಂಟ್ ರೆಕಮೆಂಡ್. ಲೈಕ್ ಯು ನೀಡ್ ಟು ಸ್ಲೀಪ್ ಅಟ್ ಲೀಸ್ಟ್ 6 hours to 8 hours ಡೆಫಿನೆಟ್ಲಿ. ಬಟ್ ಕೆಲವೊಂದು ದಿನ ಇದ್ರೆ ಆಗಿಬಿಡುತ್ತೆ. ಬಟ್ ಐ ಡೂ ಪ್ರಯೋರಿಟೈಸ್ ಸ್ಲೀಪ್ ಆ್ಯಸ್ ವೆಲ್. ಸೊ ಇದನ್ನು ನಾನು ತುಂಬ ರಾ ಆಗಿ ಎಷ್ಟು ಕ್ಲೀನಾಗಿ ಡಾಕ್ಯುಮೆಂಟ್ ಮಾಡಿ ನಿಮಗೆ ತೋರ್ಸೋಕ್ಕಾಗುತ್ತೋ ಆ ಥರ ತೋರಿಸಬೇಕು ಅಂತ. ಸೊ ಐ ಮೀನ್ ಮೈ ಸ್ಟುಡಿಯೋ ವರ್ಕ್ ಸ್ಪೇಸಲ್ಲಿ ಇದ್ದೀನಿ. ಸೊ ದಟ್ಸ್ ವಾಟ್ ಇಟ್ ಹ್ಯಾಪೆಂಡ್. ಈ ವಿಡಿಯೋನ ಬೇರೆ ವಿಡಿಯೋ ನಾನು ಆ್ಯಕ್ಚುಲಿ ಮಾಡೋಣ ಅಂತಿದ್ದೆ. ಬಟ್ ಐ ಕುಡೆಂಟ್ ಡೂ ದಟ್. ಟೈಮ್ ಸಿಗಲೇ ಇಲ್ಲ. ಬೆಳಿಗ್ಗೆಯಿಂದ ಸುತ್ತಾಡ್ತಾನೆ ಇದ್ದೀನಿ. ಆ್ಯಂಡ್ ದೆನ್ ನನ್ನ ಒಂದು ವರ್ಕೌಟ್ನ ಮಾತ್ರ ಐ ನೆವರ್ ಸ್ಕಿಪ್ಡ್ ಇಟ್. ಸೊ ವರ್ಕೌಟ್ನ ಸ್ಕಿಪ್ ಮಾಡಿದಿರಾ, ಕಂಪ್ಲೀಟ್ ಮಾಡಿದ್ದೀನಿ. ದಿಸ್ ಇಸ್ ಕೈಂಡ್ ಆಫ್ ಅ ಡರ್ಟಿ ಪ್ಲೇಸ್. ಸ್ವಲ್ಪ ವಾರ್ಡ್ರೋಬು ಅಲ್ಲಿ ನೋಡಿ, ಎಕ್ವಿಪ್ಮೆಂಟ್ಸ್ ಇದೆ, ಯೋಗ ಮ್ಯಾಟ್ ಇದೆ, ಒಂದು ಶೂಟ್ ಮುಗಿಸ್ಕೊಂಬಂದ್ವಿ. ಆ್ಯಂಡ್ ಈ ಕಡೆ ನೋಡಿದ್ರೆ ನನ್ನ ಒಂದು ಸೆಟಪ್ ಇದೆ. ಆ್ಯಂಡ್ ಇದೊಂದು ಲೇಟೆಸ್ಟ್ ಸ್ಟುಡಿಯೋ ಟೂರ್ ಅನ್ನೋದನ್ನ ಮಾಡೋಣ. ಸೊ ಹಿಂದ್ಗಡೆ ಈ ಥರ ಒಂದು ವೈಟ್ ಕಲರ್ನ ಹಾಕ್ಕೊಂಡು, ಸೊ ವೈಟ್ ಬ್ಯಾಕ್ಗ್ರೌಂಡ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನನ್ನ ಕ್ಲೈಂಟ್ಸ್ಗೆ ಸೆಷನ್ ಕ್ಲಾಸಸ್ ತಗೊಳೋವಾಗ. ಆ್ಯಂಡ್ ಅನದರ್ ಲೇಟೆಸ್ಟ್ ಅಪ್ಡೇಟ್, ಇನ್ಸ್ಟಾಗ್ರಾಮಲ್ಲಿ ನಮ್ಮ ಒಂದು ವಿಡಿಯೋ 2 million ವ್ಯೂಸ್ ಹೋಗಿದೆ. ಗ್ರೇಟ್. ಸೊ 50, 60, 100, 200 ವ್ಯೂಸ್ ಎಲ್ಲ ಹೋಗ್ತಿತ್ತು. ಈಗ 2 million ವ್ಯೂಸ್ ಗೈಸ್, ಇಟ್ಸ್ ನಾಟ್ ಎ ಜೋಕ್. ಇನ್ನೊಂದು ವಿಡಿಯೋ 50K ರೀಚ್ ಆಗ್ತಿದೆ. ಐ ಫೀಲ್ ರಿಯಲಿ ಗ್ರೇಟ್. ಐ ಆಮ್ ಕ್ರಿಯೇಟಿಂಗ್ ಸಮ್ ಕೈಂಡ್ ಆಫ್ ಕಾಂಟೆಂಟ್ ದಟ್ ಈಸ್ ರೀಚಿಂಗ್ ಮಿಲಿಯನ್ ಪೀಪಲ್ಸ್. ಅ ಕೈಂಡ್ ಆಫ್ ಇನ್ಫ್ಲೂಯೆನ್ಸರ್ ಅಂತ ಹೇಳ್ಬೋದು. ಬೇಗನೆ ನಾವು 10K ಫಾಲೋವರ್ಸ್ನ ಈ ವರ್ಷದಲ್ಲಿ ಹಿಟ್ ಮಾಡಿಬಿಡ್ತೀವಿ. ಓಕೆ, ಸೊ ದಟ್ ಈಸ್ ದ ಗೋಲ್. ಮೇನ್ ಇನ್ಸ್ಟಾಗ್ರಾಮ್ ಗೋಲ್ ಇರೋದು 10K ಫಾಲೋವರ್ಸು. 10K ಫಾಲೋವರ್ಸು ಇದರಲ್ಲಿ ನಾವು ಬಂದ್ಬಿಟ್ಟು 100K ಏಮ್ ಮಾಡ್ತಿದ್ದೀವಿ ಬೈ ದ ಎಂಡ್ ಆಫ್ ದಿಸ್ ಇಯರ್. ಸೊ ಡ್ರೀಮಿಂಗ್ ಬಿಗ್ ಅಂತ ಹೇಳ್ತಾರಲ್ಲ ಆ ಥರ. ನಾನು ಇನ್ನೂ ಏನು ಕ್ವಾಲಿಟಿ ಆಗಿರುವ ವೀಡಿಯೋಸ್ನ ಇಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ವಾಂಟೆಡ್ ಟು ಗೆಟ್ ದಿಸ್ ವಿಡಿಯೋ ಔಟ್ ಟುಡೇ ಇಟ್ ಸೆಲ್ಫ್. ಸೊ ಅದಕ್ಕೋಸ್ಕರ ಇದನ್ನು ನಾನು ಡೈರೆಕ್ಟಾಗಿ ಡಾಕ್ಯುಮೆಂಟ್ ಮಾಡಿ ಐ ಆಮ್ ಶೇರಿಂಗ್ ವಿತ್ ಯು ಗೈಸ್. ಸೊ ಆ್ಯಕ್ಷನ್ ಸ್ಪೀಕ್ಸ್ ಲೌಡ್. ಸೊ ಐ ನೀಡ್ ಟು ಡೂ ಇಟ್. ಆ ಒಂದು ಹ್ಯಾಬಿಟ್ಗೆ ನಾನು ಬರಬೇಕು. ಬಿಕಾಸ್ ನಾನು ಯಾಕೆ ತುಂಬ ಇನ್ಕನ್ಸಿಸ್ಟೆಂಟ್ ಆಗಿಬಿಟ್ಟೆ ಈ ಒಂದು ಚಾನಲಲ್ಲಿ ಅಂದರೆ, ಐ ಆಲ್ವೇಸ್ ಥಿಂಕ್ ಫಾರ್ ಅ ಪರ್ಫೆಕ್ಷನ್. ಲೈಕ್ ನನಗೆ ಈ ಸೆಟಪ್ ಇರಬೇಕು, ಮೈಕ್ ಇರಬೇಕು. ಇವಾಗ ನೋಡಿ, ಮೈಕೂ ಇಲ್ಲ, ಈ ಏರ್ಫೋನಿಂದ ಮಾತಾಡ್ತಾ ಇದ್ದೀನಿ. ಮೊಬೈಲ್ ಫ್ರಂಟ್ ಕ್ಯಾಮ್ರಾ ಯೂಸ್ ಮಾಡಿ ಜಸ್ಟ್ ಐ ಆಮ್ ರೆಕಾರ್ಡಿಂಗ್ ಇಟ್. ಸೊ ಐ ವಾಂಟ್ ಟು ಗೆಟ್ ಟು ದ್ಯಾಟ್ ಹ್ಯಾಬಿಟ್. ಆ ಒಂದು ಅಕ್ಷಯ್ ಇದ್ದ, ಸೊ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದ 2019. ಸೊ ಆ ಒಂದು ಹ್ಯಾಬಿಟ್ಗೆ ನಾನು ಮರಲ್ಬೇಕು. ಸೊ ಅದಕ್ಕೆ ನಾನು ಡೈಲಿನ ಅಪ್ಲೋಡಿಂಗ್ ಮಾಡೋದನ್ನು ಹ್ಯಾಬಿಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಕ್ವಾಲಿಟಿ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗುತ್ತೆ. ಐ ಹ್ಯಾವ್ ಎವ್ರಿಥಿಂಗ್ ನೋಡಿ. ಇವ್ರನ್ನೇ ನಾವು ದೊಡ್ಡಮ್ಮ ಅಂತ ಕರೆಯೋದು. ಸೊ ದ ಬಿಗ್ ಲೈಟ್ ಇದೆ, ಈ ಕಡೆನೂ ಲೈಟ್ ಇದೆ, ವಿಷನ್ ಬೋರ್ಡ್ ಎಲ್ಲ ಇದೆ, ಎಲ್ಲ ಇದೆ. ಬಟ್ ಆ ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೋಸ್ಕರ ಪ್ಲೇನ್ ಸಿಂಪಲ್ ಆ್ಯಂಡ್ ರಾ ಕಾಂಟೆಂಟ್ ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು. ದಟ್ಸ್ ವಾಟ್ ಐ ಆಮ್ ಹಿಯರ್ ಫಾರ್. ಆ್ಯಂಡ್ ಈ ವಿಡಿಯೋದಲ್ಲಿ ಲರ್ನಿಂಗ್ ಏನಿದೆ ನಿಮಗೋಸ್ಕರ ಅಂದರೆ, ಬಿ ರೆಡಿ
ಟು ವರ್ಕ್ ಡೇ ಇನ್ ಆ್ಯಂಡ್ ಡೇ ಔಟ್ ಟು ಗೆಟ್ ಯುವರ್ ಡ್ರೀಮ್ಸ್ ಗೋಲ್ಸ್. ನಾನು ನೆಕ್ಸ್ಟು ವೀಡಿಯೋ ನೆಕ್ಸ್ಟು ಟುಮಾರೋ ನಾಳೆ ವೀಡಿಯೋದಲ್ಲಿ ಗೋಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಗ್ರೇಟ್. ಆ್ಯಂಡ್ ಎಫರ್ಟ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು ರಿಸಲ್ಟ್ಸ್. ಅದು ನಿನ್ನೆ ಒಂದು ಕಾನ್ಸೆಪ್ಟು. ಸೊ ಇವತ್ತು ವರ್ಕ್ ಡೇ ಇನ್ ಆ್ಯಂಡ್ ಡೇ ಔಟ್ ಟು ಗೆಟ್ ಗ್ರೇಟ್ ರಿಸಲ್ಟ್ಸ್. ಓಕೆ, ದಟ್ ಈಸ್ ದ ಟೇಕ್ ಅವೇ ಫಾರ್ ಟುಡೇ. ನಾನು ನಾಳೆ ಸಿಗ್ತೀನಿ. ಅಂಟಿಲ್ ದೆನ್, ಬೈ, ಟೇಕ್ ಕೇರ್.